ಪ್ರೀತಿ ನಿಮ್ಮ ಆಶೀರ್ವಾದ ಸದಾ ಹಿಂಗೆ ಇರಲಿ. ಗೊತ್ತ, ಒಂದು ನಿಮಿಷ ತಡಿ ತಡಿ, ಅಲ್ಲ ತಡಿಚಿನ ತಡಿಚಿನ, ಏಯ್ ಎಲ್ಲ ಸಾಕು. ಮೊದಲನೇದಾಗಿ ವೇದಿಕೆ ಮೇಲೆಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ. ಇರಪ್ಪಿ ಇರಪ್ಪಿ, ಇರೋಚಿನ ಇರೋಚಿನ. ನಾನಿಲ್ಲಿ ಯಾವುದೇ ಒಂದು ಪಕ್ಷಕ್ಕಾಗಲಿ ಇಲ್ಲ ಇನ್ನೊಂದಾಗಲಿ ಮತ್ತೊಂದಾಗಲಿ ಜಾತಿ ಆಗಲಿ ಇದು ಯಾವುದು ನೋಡಲ್ಲ. ನಾನು ಬರೀ ನೋಡೋದೊಂದೇ, ಅದು ಸ್ನೇಹ ಅಷ್ಟೇ. ಯಾಕಂದರೆ ಸ್ನೇಹಕ್ಕೆ ತುಂಬಾ ಬೆಲೆ ಕೊಡ್ತೀನಿ ನಾನು, ಅದು ಯಾರೇ ಆಗಿರ್ಬೋದು. ಇದಕ್ಕೊಂದು ಇನ್ಸಿಡೆಂಟ್ ಹೇಳ್ತೀನಿ, ನಿಮಗೆ ಬೇಜಾರು ಮಾಡ್ಕೋಬೇಡಿ. ಇದೇ ಮಂಡ್ಯದಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು. ಏರೋ ಏರೋ ಗೊತ್ತು, ನೀನಿದ್ಯಾ ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ಕೂತ್ಕೊಳ ಕೂತ್ಕೊಳ. ನಿಮಗೆಲ್ಲ ಇಡೀ ಮಂಡ್ಯದಲ್ಲಿ ಗೊತ್ತಿರ್ಬೋದು ಒಂದೆರಡು ಹೆಸರು. ಏಯ್ ಇರನೀನ್ನಾಳಯ್ಯ ಅಂತ ಹೇಳ್ತೀನಿ. ನಾನು ಇವತ್ತು ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾನು ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡಲ್ಲ. ಆತ ಇಂಜಿನಿಯರು, ಡಾಕ್ಟ್ರು, ಲಾಯರು, ಪೊಲೀಸು, ರಾಜಕಾರಣಿ ಆಗ್ಬೋದು, ಅಥವಾ ಈ ಹೆಸರು ನಿಮಗೆ ತುಂಬ ಚಿರಪರಿಚಿತ ತರ್ಬೋದು. ನನ್ನ ಮಂಡ್ಯದಲ್ಲಿ ಇಬ್ಬರು ಒಳ್ಳೆ ಫ್ಯಾನ್ಗಳಿದ್ರು. ಒಂದು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಿದ್ದೆ, ಸೊ ನಾನು ಮಧ್ಯದಲ್ಲಿ ಕೂತಿದ್ದೆ. ಈ ಕಡೆ ಒಬ್ರು, ಈ ಕಡೆ ಒಬ್ರು ಇದ್ರು. ನಾನು ಈ ಕಡೆ ರವಿ ಅಂತ ಗೊತ್ತು, ಈ ಕಡೆ ಶಂಕರ ಅಂತ ಗೊತ್ತು. ಇವೆರಡು ಹೆಸರು ನನಗೆ ಚೆನ್ನಾಗಿ ಗೊತ್ತಿರೋದು. ಬಟ್ ಅವ್ರುಗಳಿಗೆ ಇನ್ನೊಂದು ಹೆಸರುಗಳಿತ್ತು, ಜಡೇಜಾ, ರವಿ, ಚೀರ್ನಳ್ಳಿ, ಶಂಕರ ಅಂತ ಅಂದ್ಬಿಟ್ಟು ಇಬ್ಬರು ಮಂಡ್ಯದಲ್ಲಿ ನಿಮ್ಗೆ ಗೊತ್ತಿರೋ ನೊಟೋರಿಯಸ್ ಕ್ರಿಮಿನಲ್ಗಳು ಅವ್ರಿಗ್ರು. ಆದರೆ ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಯಾವತ್ತೂ ನನಗೆ ಅಭಿಮಾನಿ ಅಂದ ತಕ್ಷಣವೇ ನಾನು ತಲೆ ಬಾಗ್ತೀನಿ. ನಾನು ಕೇಳಕ್ಕೆ ಹೋಗಲ್ಲ ನೀನು ಎಜುಕೇಟೆಡಾ, ನೀನು ಅನ್ಎಜುಕೇಟೆಡಾ, ನೀನು ಇದಾ, ನೀನು ಅದಾ ಅಂತ. ಏನಕ್ಕೆ ಅಂತಂದರೆ, ಅಭಿಮಾನಿ ಅಂದ ತಕ್ಷಣವೇ ಅವ್ನು ನನಗೆ ಒಂದು ಹುಟ್ಟು ಊಟ ಆಗ್ತಾನೆ. ಅವನೊಂದು ಸಿನಿಮಾ ನೋಡಿದ್ರೆ ಅದರಲ್ಲಿ ಒಂದು ಭಾಗದಷ್ಟು ನನಗೆ ಊಟ ಬರುತ್ತೆ. ಸೊ ಅದರಿಂದ ನಾನು ತಲೆ ಬಾಗ್ತೀನಿ. ನಾವು ಫಂಕ್ಷನ್ ಕೊಟ್ಟು ಬಂದ್ವಿ, ಬಂದಲ್ಲ ಆಯಿತು, ಎಲ್ಲ ಬಂದವ್ರ ಜೊತೆಗೆ ನಾನು ಇದ್ದವರು, ಇದೇನು ಗುರು ನಿಂಗೇನು ಅನಿಸಿಲ್ವ ಅಂತ. ಯಾಕಪ್ಪ ಏನು ಅನಿಸ್ಬೇಕು, ಅವರಿಬ್ಬರು ಯಾರು ಅಂತ ಗೊತ್ತಾ? ಅದೇ ಅವ್ರು ರವಿ ಮತ್ತು ಶಂಕರ ತಾನೆ. ಅಯ್ಯೋ ನಿನ್ನ ಒಂದು ಸ್ವಲ್ಪ ಮರಿದ್ರೆ ಮಧ್ಯದಲ್ಲಿ ನಿನ್ನ ಜೊತೆ ಸೇರಿ ಎಲ್ಲ ಇಲ್ಲಿ ರಕ್ತದ ಹೋಗ್ಲಿ ಆಗೋಗಿರೋದು ಅಂತ. ಆ ಥರ ನಾನು ಯಾವತ್ತೂ ಅದನ್ನು ಡಿಫ್ರೆನ್ಷಿಯೇಟ್, ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವತ್ತೂ ನಾನು ಡಿಫ್ರೆನ್ಷಿಯೇಟ್ ಮಾಡಲ್ಲ. ಇವತ್ತು ಆ್ಯಕ್ಚುಲಿ ಡಾಕ್ಟ್ರು ಒಂದು ಒಳ್ಳೆ ಸ್ನೇಹಿತರು ನನಗೆ. ನಾನು ಡಾಕ್ಟ್ರ್ ಒಬ್ಬರು ಮಿನಿಸ್ಟ್ರು, ಅವ್ರು ಹಿಂಗಿದ್ದಾರೆ ಹಂಗಿದ್ದಾರೆ ನೋ, ಅದೆಲ್ಲ ಸೈಡ್. ಸ್ನೇಹಿತ ತುಂಬಾ ಬೆಲೆ ಕೊಡ್ತಾರೆ, ಅವ್ರು ತುಂಬ ಪ್ರೀತಿ ತೋರಿಸ್ತಾರೆ. ಖಂಡಿತ ಅವ್ರಿಗೆ ಎಲ್ಲಿಗೆ ಬೇಕಾದ್ರೂ ಬರ್ತೀನಿ, ಏನು ಬೇಕಾದ್ರೂ ಮಾಡ್ತೀನಿ ಅಂತ ಒಬ್ಬ ಮಾಡ್ತೀನಿ. ಇವತ್ತು